ಮುಸ್ಲಿಂ ಏರಿಯಾ ಎಂಬ ಸಿದ್ದರಾಮಯ್ಯ ಹೇಳಿಕೆಗೆ ಕಿಡಿ. ಸಿದ್ದರಾಮಯ್ಯ ವಿವಾದಾತ್ಮಕ ಹೇಳಿಕೆಗಳನ್ನು ನೀಡುತ್ತಿದ್ದಾರೆ. ಮೈಸೂರಿನಲ್ಲಿ ಸಚಿವ ಎಸ್ಟಿ ಸೋಮಶೇಖರ್ ತಿರುಗೇಟು ಕೊಟ್ಟಿದ್ದಾರೆ. ಮುಸ್ಲಿಂ ಏರಿಯಾ ಅನ್ನೋ ಸಿದ್ದರಾಮಯ್ಯ ಹೇಳಿಕೆಗೆ ಮೈಸೂರಿನಲ್ಲಿ ಸಚಿವ ಎಸ್ಟಿ ಸೋಮಶೇಖರ್ ತಿರುಗೇಟನ್ನ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯನವರು ವಿವಾದಾತ್ಮಕ ಹೇಳಿಕೆಗಳನ್ನು ನೀಡುತ್ತಿದ್ದಾರೆ. ಸಿದ್ದರಾಮಯ್ಯ ಸಿಎಂ ಆಗಿದ್ದಾಗ ಅವರ ಮಾತಿಗೆ ತೂಕ ಇತ್ತು. ಇತ್ತೀಚೆಗೆ ಏನು ಮಾತಾಡುತ್ತಿದ್ದಾರೆ ಅನ್ನೋದು ಅವರಿಗೆ ಅರ್ಥ ಆಗ್ತಿಲ್ಲ. ಸಿದ್ದರಾಮಯ್ಯ ವಿವಾದಾತ್ಮಕ ಹೇಳಿಕೆ ನೀಡದಿರಲೆಂದು ಪ್ರಾರ್ಥನೆ. ಚಾಮುಂಡಿಯಲ್ಲಿ ಪ್ರಾರ್ಥಿಸುತ್ತೀನಿ ಅಂತ ಹೇಳಿದ್ದಾರೆ ಸಚಿವ ಎಸ್ಟಿ ಸೋಮಶೇಖರ್. ಮೈಸೂರಿನಲ್ಲಿ ಎಸ್ಟಿ ಸೋಮಶೇಖರ್ ಕೊಟ್ಟಂತ ಹೇಳಿಕೆ ಇದು. ಸಿದ್ದರಾಮಯ್ಯನವರು ವಿವಾದಾತ್ಮಕ ಹೇಳಿಕೆಗಳನ್ನು ನೀಡ್ತಾ ಇದ್ದಾರೆ. ಸಿಎಂ ಆಗಿದ್ದಾಗ ಅವರ ಮಾತಿಗೆ ಒಂದು ತೂಕ ಇತ್ತು. ಇತ್ತೀಚೆಗೆ ಏನು ಮಾತಾಡ್ತಿದ್ದಾರೆ ಅನ್ನೋದು ಅವರಿಗೆ ಅರ್ಥ ಆಗ್ತಾ ಇಲ್ಲ. ಈ ರೀತಿ ವಿವಾದಾತ್ಮಕ ಹೇಳಿಕೆ ಕೊಡದಿರಲಿ ಅಂತ ತಾಯಿ ಚಾಮುಂಡಿಯಲ್ಲಿ ಪ್ರಾರ್ಥನೆ ಮಾಡ್ತೀನಿ ಅಂತ ಹೇಳಿದ್ದಾರೆ ಸಚಿವ ಎಸ್ಟಿ ಸೋಮಶೇಖರ್. ಸ್ಟಾಕ್ ಮಾರ್ಕೆಟ್ಗೆ ಸರಸ್ವತಿ ತಗೊಂಡು ಹೋದವರು ಲಕ್ಷ್ಮಿ ತಗೊಂಡು ಬರ್ತಾರೆ, ಲಕ್ಷ್ಮಿ ತಗೊಂಡು ಹೋದವರು ಸರಸ್ವತಿ ತಗೊಂಡು ವಾಪಸ್ ಬರ್ತಾರೆ. ನಿಮಗೆ ಸರಸ್ವತಿ ಬೇಕಾ? ಫ್ರೀಡಂ ಆ್ಯಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ. 40-45 ವರ್ಷ ರಾಜಕಾರಣದಲ್ಲಿ ಇದ್ದಂಥವರು, ಒಳ ಹೊರ ಎಲ್ಲ ತಿಳ್ಕೊಂಡಿದ್ದಂಥವರು, ಪ್ರಧಾನಮಂತ್ರಿಗಳು ಅಮಿತ್ ಶಾ ಅವರು ಅವರಿಗೆ ಒಂದು ಭಾರತೀಯ ಜನತಾ ಪಕ್ಷದಲ್ಲಿ ಅತ್ಯುನ್ನತ ಸ್ಥಾನ, ಅದು ಎರಡನ್ನೂ ಕೂಡ ಯಡಿಯೂರಪ್ಪನವರಿಗೆ ಕೊಟ್ಟಿದ್ದಾರೆ. ಮುಖ್ಯಮಂತ್ರಿಗಳಾದಿಯಾಗಿ ಎಲ್ಲ ಪಕ್ಷ ಮತ್ತು ಶಾಸಕರು ಎಲ್ಲ ಕೂಡ ಒಗ್ಗಟ್ಟಿನಿಂದ ಅವ್ರನ್ನ ಸ್ವಾಗತ ಮಾಡಿದ್ದೇವೆ. ಅವರ ಸೀನಿಯಾರಿಟಿಗೆ, ಅವರ ಶ್ರಮಕ್ಕೆ, ಅವರು ಪಕ್ಷ ಕಟ್ಟಿ ಬೆಳೆದಿದ್ದಕ್ಕೆ ಪ್ರಧಾನಮಂತ್ರಿಗಳು ಅಮಿತ್ ಶಾ ಅವರು ಒಂದು ಗೌರವಯುತವಾದ ಸ್ಥಾನವನ್ನು ಕೊಟ್ಟಿದ್ದಾರೆ. ನಾವೆಲ್ಲ ಕೂಡ ಸ್ವಾಗತ ಮಾಡಿದ್ದೇವೆ. ಚುನಾವಣೆಯಿಂದ ಅನುಕೂಲ ಆಗ್ತದೆ, ಅತ್ಯುನ್ನತ ಸ್ಥಾನ ಕೊಟ್ಟಿರೋದು ಪ್ರಯುಕ್ತ. ಈಗ ಮುಖ್ಯಮಂತ್ರಿಗಳಿರಲಿ ಬೇರೆ ಬೇರೆ ಇರಲಿ, ಎಲ್ಲ ಅಲ್ಲೇ ಡಿಸೈಡ್ ಆಗ್ತಕ್ಕಂಥ ಡಿಸೈಡಿಂಗ್ ಫ್ಯಾಕ್ಟರ್ ಅಲ್ಲೇ ಇರೋದ್ರಿಂದ ಥ್ರೂಔಟ್ ಇಂಡಿಯಾ ಡಿಸೈಡಿಂಗ್ ಫ್ಯಾಕ್ಟರ್ಲಿ ಇವರು ಒಬ್ಬರು 11 ಜನದಲ್ಲಿ, ಅದರಿಂದ ಒಳ್ಳೆ ಸ್ಥಾನಮಾನವನ್ನು ಗೌರವಯುತವಾಗಿ ಪ್ರಧಾನಮಂತ್ರಿಗಳು ಕೊಟ್ಟಿದ್ದಾರೆ ಅಂತಕ್ಕಂಥದ್ದು ಕರ್ನಾಟಕದಲ್ಲಿ MLA ಮತ್ತು MP ಎರಡಕ್ಕೂ ಕೂಡ ಅನುಕೂಲ ಆಗ್ತದೆ. ಸರ್, ಈಗ ಪ್ರತಿಪಕ್ಷದವರು ಯಡಿಯೂರಪ್ಪ ಅವರನ್ನ ಕಡೆಗಣನೆ ಮಾಡಿದ್ದಾರೆ, ಅವ್ರನ್ನ ಬಳಸ್ಕೊಂಡು ಬಿಸಾಕುವಂತ ಕೆಲಸ, ಈ ರೀತಿಯಾದ ಮಾತುಗಳನ್ನ ಆಗ್ತಾ ಇದೆ ಪ್ರತಿಪಕ್ಷದವರು. ಸುಮ್ಮನೆ ಯಡಿಯೂರಪ್ಪನ ಹೆಸರು ಹೇಳ್ಕೊಂಡು ಇವರು ರಾಜಕೀಯ ಮಾಡಲಿಕ್ಕೆ ಹೊರಟಿದ್ದಾರೆ. ಭಾರತೀಯ ಜನತಾ ಪಕ್ಷ ಪ್ಲಸ್ ಸರ್ಕಾರ ಯಾವತ್ತೂ ಕೂಡ ಯಡಿಯೂರಪ್ಪನ ಕಡೆಗಣಿಸ್ತಕ್ಕಂಥದ್ದಿಲ್ಲ. ನೀವು ಸನ್ಮಾನ್ಯ ಮುಖ್ಯಮಂತ್ರಿಗಳು ಪಕ್ಷ ಆಗಲಿ ಸರ್ಕಾರದೇ ಆಗಲಿ ಯಾವುದೇ ಕಾರ್ಯಕ್ರಮ ಆಗಲಿ, ಫಸ್ಟು ನಮ್ಮ ಯಡಿಯೂರಪ್ಪನವರು ಅಂತ ಹೇಳೇ ಮುಂದಕ್ಕೆ ಹೋಗ್ತಕ್ಕಂಥದ್ದು, ಪಕ್ಷದಲ್ಲಿರ್ಬೋದು ಸರ್ಕಾರದ ಕಾರ್ಯಕ್ರಮಗಳಲ್ಲೂ ಕೂಡ. ಅದೇ ಥರ ಯಾವತ್ತೂ ಯಡಿಯೂರಪ್ಪನವ್ರನ್ನ ಕಡೆಗಣಿಸ್ತಕ್ಕಂಥದ್ದು ಯಾರು ಕೂಡ ಇಲ್ಲ. ವಿರೋಧ ಪಕ್ಷದವರು ಸುಮ್ಮನೆ ಅದೊಂದು ನ್ಯೂಸೆನ್ಸ್ ಕ್ರಿಯೇಟ್ ಮಾಡ್ತಕ್ಕಂಥದ್ದಕ್ಕೆ ಮಾಡ್ತಿದ್ದಾರಷ್ಟೇ. ಈಗ ಸಿದ್ದರಾಮಯ್ಯ ಅವರು ಒಂದು ಮಾತು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಸ್ಟಾಕ್ ಮಾರ್ಕೆಟ್ಗೆ ಸರಸ್ವತಿ ತಗೊಂಡು ಹೋದವರು ಲಕ್ಷ್ಮಿ ತಗೊಂಡು ಬರ್ತಾರೆ, ಲಕ್ಷ್ಮಿ ತಗೊಂಡು ಹೋದವರು ಸರಸ್ವತಿ ತಗೊಂಡು ವಾಪಸ್ ಬರ್ತಾರೆ. ನಿಮಗೆ ಸರಸ್ವತಿ ಬೇಕಾ? ಫ್ರೀಡಂ ಆ್ಯಪನ್ನು ಈಗಲೇ ಡೌನ್ಲೋಡ್ ಮಾಡಿ.